ಗರಡಿ ಅಂತ ಟೈಟ್ಲು ಹುಟ್ಟದಾಗಿಂದ ಅದು ಈ ಕಂಠ ತುಂಬ್ಕೋತದೆ ಗರಡಿ ಅಂತ ಹೇಳ್ತಿದ್ದಾಗ. ಆಮೇಲೆ ಗರಡಿ ಅನ್ನೋ ಪದ ನಾವು ನಾರ್ಮಲಿ ತುಂಬ ಕಡೆ ಬಳಸ್ತೀವಿ, ಪಾಟೀಲ್ ಸರ್ ಗರಡಿ, ಈಗ ಅದು ನಿಮ್ಮದೇ ಪತ್ರಿಕೆ, ಆ ಪತ್ರಿಕಾ ವಲಯದಲ್ಲಿ ಸುಮಾರು ಪತ್ರಿಕೆಗಳಿದ್ದಾವೆ, ಆ ಗರಡಿಯಿಂದ ಬಂದವರು, ಈ ಗರಡಿಯಿಂದ ಬಂದವರು. ಗರಡಿ ಅಂದರೆ ಆಗಿನ ಕಾಲದ ಒಂದು ಪೊಲೀಸ್ ಠಾಣೆ ಅಂತ ಅನ್ಬಹುದು. ಊರನ್ನ ಕಾಯೋದಕ್ಕೆ ಮೈಕಟ್ಟು ಮೇಂಟೈನ್ ಮಾಡೋದು ಜಾಗ, ವ್ಯಾಯಾಮ ಶಾಲೆ ಅಂತಿದ್ರು. ಆಮೇಲೆ ಕುಸ್ತಿ ನಮ್ಮ ಮೂಲ ಸಮರ ಕಲೆಗಳಲ್ಲಿ ಒಂದು. ಅದನ್ನು ಬಲ್ಲ ರಂಗಪ್ಪ ಅನ್ನೋ ಒಂದು ಪಾತ್ರನ ಪಾಟೀಲ್ ಸರ್ ಮಾಡಿದ್ದಾರೆ. ಅದು ಕೋಳಪಿಟ್ ಅಂತ ಒಂದು ಪದ ಬರುತ್ತೆ, ಅದನ್ನು ನಮ್ಮ ನಿರಂಜನ್ ಬಾಬು ಸಾಹೇಬರು ಕಂಡಿಡಿದ ಪದ ಅದು. ಈ ಹಳೆ ಮೈಸೂರಲ್ಲಿ ಯಾವನು ಸೋಲ್ಸೋಕ್ಕಾಗದೇ ಇರೋ ಪೈಲ್ವಾನಿಗೆ ಕೋರಾಪಿಟ್ ಅಂತ ಕರೀತಾರೆ. ಕೋರಾಪಿಟ್ ರಂಗಪ್ಪನ ಶಿಷ್ಯಂದರು ಸುಮಾರು ಜನ ಇರ್ತಾರೆ. ಅದರಲ್ಲಿ ಯಾವತ್ತೂ ಕುಸ್ತಿ ಆಡೋಕ್ಕೆ ಈ ಸೂರಿ ಅನ್ನೋ ಪಾತ್ರಕ್ಕೆ ಒಪ್ಪೋದಿಲ್ಲ ರಂಗಪ್ಪ. ಅದು ಒಂಥರ ಏಕಲವ್ಯ ಮತ್ತು ದ್ರೋಣನ ಕಥೆ ಇದ್ದಂಗೆ. ಇವನು ಹೇಗೆ ಒಂದು ಕಲ್ಲಿನ ಜೊತೆ ಕುಸ್ತಿ ಕಲಿತು ರಂಗಪ್ಪನ ದುಶ್ಮನಿ ಕಟ್ಕೊಂಡು, ಮತ್ತು ಇನ್ನೊಬ್ಬರು ನಾವು ಪ್ರಮುಖರನ್ನು ಮರಿತಿದ್ದೀವಿ, ರವಿಶಂಕರ್ ಇದ್ದಾರೆ ಮುಖ್ಯ ವಿಲನ್ನು, ಅವ್ರ ಮಗ ಈತ ದೊಡ್ಡರಾಣೆ ಅಂತ ನಮ್ಮ ರಾಘವೇಂದ್ರ ಇದ್ದಾನೆ, ಭಾಳ ಯಾಕೋ. ಸೊ ಈ ವಿಲನ್ಗಳ ದುಶ್ಮನಿ ಕಟ್ಕೋತಾನೆ ಸ್ವಂತ. ಇವನು ಯಾವ ಗರಡಿ ಮನೇಲಿ ಬೆಳೆದಿರ್ತಾನೆ ಅದೇ ಗುರುವಿನ ದುಶ್ಮನಿ ಕಟ್ಕೋತಾನೆ. ಕೊನೆಗೂ ಇವನನ್ನು ಕಾಪಾಡೋದು ಕುಸ್ತಿ. ಇವನ ತೀರ ಕಷ್ಟದ ಗಳಿಗೆಗಳಲ್ಲಿ ಇವನ ಸಾವಿನ ಹೊಸ್ತಲಲ್ಲಿದ್ದಾಗ ಇವನನ್ನು ಬಂದು ಕಾಪಾಡೋದು ಇವನ ಅಣ್ಣ, ಅವನು ಒಬ್ಬ ಕುಸ್ತಿಪಟು. ಸೊ ಇದಿಷ್ಟು ಪ್ಯಾಕೇಜ್, ಒಬ್ಬ ಗುರು ಮತ್ತು ಶಿಷ್ಯನ ಸಂಬಂಧ, ಒಬ್ಬ ಹುಡುಗ ಒಬ್ಬ ಕುಸ್ತಿಪಟು ಮತ್ತು ಒಂದು ಸಮಾಜದ ಸಂಬಂಧ. ಆಮೇಲೆ ಒಂದು ಕ್ರೈಮ್ ಕಾವ್ಯನೇ ಇದೆ ಸೆಕೆಂಡ್ ಹಾಫಲ್ಲಿ, ಅದ್ಭುತ ಪಾತ್ರ ಇವರು ಮಾಡಿದ್ದಾರೆ. ಸೋನಲ್ ಅವ್ರ ಪರ್ಫಾರ್ಮೆನ್ಸು ಮತ್ತು ಸೂರ್ಯ ಪರ್ಫಾರ್ಮೆನ್ಸು ಮತ್ತು ರಂಗಪ್ಪನ ಪರ್ಫಾರ್ಮೆನ್ಸು ಇಷ್ಟನ್ನು ಪರದೆಯಲ್ಲಿ ನಿನ್ನೆ ಮೊನ್ನೆ ಎಲ್ಲ ಅದನ್ನೇ ಮಾಡಿದ್ದೀವಿ. ಅದು ನೋಡೋದೇ ಒಂದು ದೊಡ್ಡ ಫೀಸ್ಟು, ದೊಡ್ಡ ಹಬ್ಬ. ಬಾಕಿದ್ದು ರಿಲೀಸ್ ದಿವಸನೇ ಹೇಳ್ತೀನಿ. ಸರ್, ಇಷ್ಟು ದಿನ ಲವ್, ಕ್ಲಾಸು ಈ ತರ ಮೂವೀಸ್ ಮಾಡ್ತಾ ಇದ್ರೆ ಈಗ ಈ ಸತಿ ಮಾಸ್ ಮೂವಿ ಮಾಡಿದಿರಿ. ನಾವು ರೊಚ್ಚಿಗೆ ತುಂಬಾ ವರ್ಷ ಆಯ್ತು, ನೀವು ನೋಡಿಲ್ಲ. ನಮ್ಮ ಆರಂಭದ ದಿನಗಳಲ್ಲಿ ತುಂಬಾ ಮಾಸ್ ಕನೆಕ್ಷನ್ ಇತ್ತು. ಮತ್ತೆ ಮಾಸ್ ಅಂದ್ರೆ ಅವರೇ ಮುಂಗಾರು ಮಳೆ ಹಿಟ್ಟಿಗೂ ಅವರೇ ಕಾರಣ ಆಗ್ತಾರೆ. ಅವನು ಸಪ್ರೇಟ್ ಆಗಿ ಮಾಸ್ ಕ್ಲಾಸ್ ಅಂತ ಇರೋದಿಲ್ಲ. ಎಲ್ಲ ಮಾಸಲ್ಲೂ ಒಬ್ಬ ಕ್ಲಾಸ್ ಇರ್ತಾನೆ, ಎಲ್ಲ ಕ್ಲಾಸಲ್ಲೂ ಒಬ್ಬ ಮಾಸ್ ಇರ್ತಾನೆ. ಹಾಗಾಗಿ ಹೋಗಿ ಈ ಹೊಡಿರಲೆ ಹಲಗಿ ನಂದೇ ಹಾಡುಗಳು ಸುಮಾರು ಪ್ಲೇ ಮಾಡಿದ್ರಿ ನೀವು, ಬಸಣ್ಣಿ ಬಾ, ಹಾಲು ಕುಡಿದು ಮಕ್ಕಳೇ ಬದುಕಲ್ಲ. ಇದು ಹೇಗೋ ಒಂದು ದೊಡ್ಡ ಕನೆಕ್ಷನ್ ಇರುತ್ತೆ ಪಬ್ಲಿಕ್ ಜೊತೆ. ಮಾಸ್ ಅಂದರೆ ಅದೆಲ್ಲ ಒಂದೇ. ಮಾಸ್ ಅಂತ ಕ್ಲಾಸು ಜನಗಳು ಇನ್ನೊಬ್ಬರು ಇಲ್ಲ, ಯಾಕಂದ್ರೆ ಅವರು ಮಾರ್ನಿಂಗ್ ಶೋಗೆ ಬಂದು ರಾಯಲ್ ಸೆಲ್ಯೂಟ್ ಹೊಡೆದು ಕಟೌಟಿಗೆ ಹಾಲಾಕಿ ಟಿಕೆಟ್ ತೊಗೊಳ್ಳೋರು ಅವರು. ಅವ್ರ ಆ್ಯಕ್ಚುಯಲ್ ಕ್ಲಾಸ್ ಅನ್ನೋದು ಇಲ್ಲವೇ ಇಲ್ಲ. ಮಾಸೇ ಯಾವತ್ತು ಶಾಶ್ವತ.